ಬಾಬುಗೆ ಇಂಗ್ಲಿಷ್ ಗೊತ್ತಿಲ್ವ ಅಂತ ಒಸಿ ಹೇಳ್ಕೊಡಿ. ನಾನು ಅಪ್ಪಟ ವೀರ ಕನ್ನಡಿಗ, ನನಗೂ ಇಂಗ್ಲಿಷ್ ಕೋ ಆಗ ಬರಲ್ಲ. ನಿಮಗೆ ಚಂದ ಗೊತ್ತಲ್ಲ ಹೇಳ್ಕೊಡು. ನನಗೆ ಚಂದ ಗೊತ್ತಿದ್ರೆ ನಿಮ್ಮನ್ನ ಯಾಕೆ ಹೇಳ್ಕತ್ತಿದಿ ಹೇಳ್ಕೊಡಿ. ಆ ಗಂಡನಿಗೆ ಚಾಲೆಂಜ್ ಹಾಕಕ್ಕೆ ಬರ್ತದ ಇದು ಗೊತ್ತಿಲ್ವಾ? ನಿನಗೆ ಎಷ್ಟು ಗೊತ್ತು ಅಷ್ಟು ಹೇಳ್ಕೊಡು. ಅವನೇನ್ ಇಂಗ್ಲಿಷ್ ಕಲ್ತ್ಕೊಂಡು ಫಾರಿನ್ ಗೆ ಹೋಗಬೇಕಾಗಿಲ್ಲ. ನಾ ಹೇಳ್ಕೊಡಲ್ಲ ಹೇಳ್ಕೊಡಲ್ಲ. ನೋಡ್ರೆ ನೀವು ಹೇಳ್ಕೊಡದೇ ಇದ್ರೆ ಏನಾಯ್ತು? ಇಂಗ್ಲಿಷ್ ಪಂಡಿತ ಅಂತ ನಾನಿಲ್ವಾ? ಬಾಳೆಣ್ಣೆಗೋಸ್ಕರ ಅಲ್ಲದೆ ಇದ್ರು ಸಕ್ಕರೆ ಮಿಠಾಯಿಗೋಸ್ಕರ ನಾದ್ರೂ ಹೇಳ್ಕೊಡ್ತೀನಿ. ಅಂದ್ರೆ ಕುತ್ಮಲ್ಲಿ ಅವರು ಭೂಪತಿ ಇಂಗ್ಲಿಷ್ ಕಲಿಸಿ ಫಸ್ಟ್ ಕ್ಲಾಸ್ ಬರಬೇಕು ಅಂತ ಅನ್ಕೊಂಡಿದ್ದಾರಲ್ವಾ, ಅದಕ್ಕೋಸ್ಕರ ನಾದ್ರೂ ಹೇಳ್ಕೊಡ್ತೀನಿ ಅಂದೆ. ಕೊಡಿ ಪುಟ್ಮಲ್ಲಿ ಅವರ ಬುಕ್. ಅದೇ ನೋಡ್ರೆ ನಿಮ್ ಜೊತೆಗೆ ಹೋಗಿ ಮಾತಾಡಬೇಕು, ನನ್ನ ಜೊತೆಗೆ ಒಂಚೂರು ಬಂದಾರ್ಯ. ಗೌಡ್ರೆ ಮುಗಿಸ್ಬಿಟ್ಟು ಹೋಗ್ಬಿಡೋಣ. ಇದನ್ನ ಆಮೇಲೆ ಮಾಡಿದ್ರೆ ಆಯ್ತು, ಈಗ ನನ್ನ ಜೊತೆಗೆ ಬನ್ನಿ. ಅಲ್ಲ ಗೌಡ್ರೆ ಇಂಗ್ಲಿಷ್ ಹೇಳ್ಕೊಡ್ದು ಹೋಗ್ಬಿಟ್ರಲ್ಲ, ಏನ ಮಾಡೋದು? ಗೌಡ್ರೆ ಯಾಕೆ ನೀವು ನನ್ನ ಎಳ್ಕೊಂಬಂದ್ರಿ? ಅಲ್ಲಿರಬಾರ್ದು ಅಂತ ಇಲ್ಲಿಗೆ ಎಳ್ಕೊಂಬಂದಿ. ನಾನು ಭೂಪತಿಗೆ ಇಂಗ್ಲಿಷ್ ಹೇಳ್ಕೊಟ್ರೆ ನಿಮ್ಗೇನು ಕಷ್ಟ? ನನಗೇನು ಕಷ್ಟ ಆಯ್ತಿರ್ಲಿಲ್ಲ, ನೀವು ಅವನಿಗೆ ಇಂಗ್ಲಿಷ್ ಹೇಳ್ಕೊಟ್ಬಿಟ್ಟು ಪುಟ್ಮಲಿಗೆ ಸಹಾಯ ಮಾಡಿದ್ರೆ ಅವಳಿಗೆ ಹಿತೈಷಿ ಆಗ್ತಿದ್ರಿ ತಾನೆ? ಈ ವಿಷಯ ನನ್ಗೆ ಒಳ್ಳಿಲ್ಲವಲ್ಲ ಗೌಡ್ರೆ, ಎಂತ ಚಾನ್ಸ್ ಮಿಸ್ ಮಾಡ್ಕೊಂಬಿಟ್ಟೆ, ಬರ್ತೀನಿ. ಅಣ್ಣ ನೋಡ್ರಿ, ನಿಮ್ಗೆ ನನಗಿಂತ ಅವಳೇ ಹೆಚ್ಚಾಗ್ಬಿಟ್ಲ? ಹೌದು, ನಮ್ಗೆ ಇಬ್ರು ಮುಖ್ಯ ಗೌಡ್ರೆ. ನಾನು ಪುಟ್ಮಲ್ಲಿ ಅವ್ರಿಗೆ ಸಹಾಯ ಮಾಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಏನೂ ಗೊತ್ತಿಲ್ಲದಿರೋ ಭೂಪತಿಗೆ ಇಂಗ್ಲಿಷ್ ಹೇಳ್ಕೊಡ್ತೀನಲ್ಲ ಅನ್ನೋದೇ ಸಂತೋಷ. ಎಂತ ನೀನ ಸಮ್ ನಾಟಕ ಅಣ್ಣಪ್ಪನವ್ರೆ. ಕೋಗಿಲೆ ಕಾಗೆ ಗುರ್ತಂಕ್ ಯಾಕೋಯ್ತದ ಅಂತ ನನಗೆ ಗೊತ್ತಿಲ್ವಾ? ನೋಡ್ರಿ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಿಮ್ ಭೂಪತಿ ಇಂಗ್ಲಿಷ್ ಕಲ್ತು ಫಸ್ಟ್ ಕ್ಲಾಸ್ ಬಂದ್ರೆ ನಿಮ್ಗೆ ಅಲ್ವೇನ್ರಿ ಹೆಮ್ಮೆ? ನನಗೆ ಯಾವ ಹೆಮ್ಮೆನು ಬೇಡ, ಅದಕ್ಕೋಸ್ಕರ 1000 ರೂಪಾಯಿ ಕೊಟ್ಟಿನಿ, ಅವ್ರ ಏಳು ಕೊಡ್ತಾರೆ. ರಬ್ಬರ್ ಬಾಲ್ಗು ಲೆದರ್ ಬಾಲ್ಗು ವ್ಯತ್ಯಾಸ ಇರುತ್ತಲ್ವೇ? ಏನೇ ವ್ಯತ್ಯಾಸ ಇದ್ರು ಬಾಲು ಬಾಲೆ ಅಲ್ವೇ? ನೀವು ಇಂಗ್ಲಿಷ್ ಹೇಳ್ಕೊಳ್ಬೇಡಿ, ನಾನು ಇಂಗ್ಲಿಷ್ ಹೇಳ್ಕೊಡಲ್ಲ, ಅದೇ ಹಂಗ ಕಲ್ತನೋ ನಾನು ನೋಡೇ ಬಿಡ್ತೀನಿ. ನಿಮ್ಗೆ ಇಂಥ ಬುದ್ಧಿ ಇರೋದಕ್ಕೆ ನೀವಿನ್ನೂ ಉದ್ಧಾರ ಆಗಿಲ್ಲ. ವಿದ್ಯೆ ಹೇಳ್ಕೊಡೋದು ಎಂತ ಪುಣ್ಯದ ಕೆಲಸ ಅಂತ ಗೊತ್ತಿಲ್ವಾ ನಿಮ್ಗೆ? ಗೊತ್ತು ಮಧುರ ಅವ್ರೆ, ಆದ್ರೆ ದಡ್ರಿಗ ವಿದ್ಯೆ ಕಲ್ಸ್ಬಿಟ್ರೆ ಗುರುಗಳಿಗೆ ತನ್ನ ಕೆಟ್ಟ ಹೆಸರು. ನೀವ್ ಗುರು ಅಲ್ಲ, ಅವನ್ ಪಾಲಿಗೆ ಕೊಳ್ತೋಗಿರೋ ಬೇರು. ನಿಮಗೆ ಇಂಗ್ಲಿಷ್ ಬರುತ್ತಾ ಫಸ್ಟ್ ನೋಡ್ಕೊಳ್ಳಿ. ಇವ್ರಿಗೆ ಸರಿಯಾಗಿ ಕನ್ನಡನೇ ಬರಲ್ಲ, ಇನ್ ಇಂಗ್ಲಿಷ್ ಅಲ್ಲಿಂದ ಬರುತ್ತೆ? ಒಂದ್ಸಲ ಇಂಗ್ಲಿಷ್ ಅಲ್ಲಿ ಅವ್ರ ಹೆಸರು ಬರೀ ಕೇಳು, ಗೊತ್ತಾಗುತ್ತೆ. ಓ ಅಣ್ಣಪ್ಪನವ್ರೆ, ನೀವೇನ್ ಇಂಗ್ಲಿಷ್ ನ ಅರ್ಧ ಕುಡ್ದು ಬಿಟ್ಟಿದಾರ್ಯಾ? ನೀವು ಇಂಗ್ಲಿಷ್ ಯಾನ್ ಕಿಸ್ತು ದಬಾಕಿದಾರೆ ಅಂತ ನನಗೂ ಗೊತ್ತು. ಇಂಗ್ಲಿಷ್ ಬಗ್ಗೆ ಮಾತಾಡ್ರೆ ಚೆನ್ನಾಗಿರಲ್ಲ. ನಾನ್ ಇಂಗ್ಲಿಷ್ ಅಲ್ಲಿ ಮಾತಾಡೋದನ್ನ ನೋಡಿನೇ ಮಧು ನನಗೆ ಬೋಲ್ಡ್ ಆಗಿದ್ದು. ಸಾಕ್, ನಿಲ್ಲಿಸ್ತೀರಾ ನಿಮ್ ಇಂಗ್ಲಿಷ್ ಪುರಾಣನ? ಬ್ಯಾಟ್ ಹಿಡಿಯಕ್ ಬರದೆ ಹೋದ್ರು ಫೀಲ್ಡ್ ಸರಿಲ್ಲ ಅನ್ನೋ ಹಾಗೆ ಮಾತಾಡ್ಬೇಡಿ. ನೀವ್ ಇಂಗ್ಲಿಷ್ ಹೇಳ್ಕೊಡದೆ ಹೋದ್ರೆ ಬೇರೆಯವ್ರಿಗೆ ಇಂಗ್ಲಿಷ್ ಹೇಳ್ಕೊಡಲ್ವಾ? ಮಧು, ಈ ಏರಿಯಾದಲ್ಲಿ ನಮ್ಮಿಬ್ರನ್ನ ಬಿಟ್ರೆ ಬೇರೆ ಯಾರಿಗೆ ಇಂಗ್ಲಿಷ್ ಬರುತ್ತೆ? ಅದು ನಿಮ್ ತಪ್ಪು ಕಲ್ಪನೆ. ಪುಟ್ಮಲಿ ಅವ್ರ ಹಿತೈಷಿಗೆ ನಿಮ್ಗಿಂತ ಚೆನ್ನಾಗಿ ಇಂಗ್ಲಿಷ್ ಬರುತ್ತೆ, ಅವ್ರವ್ರಿಗೆ ಹೇಳ್ಕೊಡ್ತಾರೆ. ಇದು ಹಿತೈಷಿ ಎಂಟ್ರಿ ಕೊಟ್ಟನ? ಕೊಟ್ಟನ ಅಲ್ಲ, ಕೊಟ್ಟೆ ಕೊಡ್ತಾನೆ. ಇದು ಇಂಗ್ಲಿಷ್ ಮೇಲೆ ಆಣೆ. ಯಾದಮ್ಮ ಪುಟ್ಮಲಿ, ಕಸ್ತೂರ್ ಜಾತ್ರೆಲಿ ಡಬ್ಬದಲ್ಲಿ ಸಿನಿಮಾ ತೋರಿಸ್ತಿಟ್ಗಲ್ಲಿ ನೋಡಿ ಖುಷಿ ಪಡ್ತಾರಲ್ಲ, ಹಂಗ್ ಖುಷಿ ಪಡ್ತಾ ಇದೆ. ಅಲ್ಲೇನ್ ಸಿನಿಮಾ ಕಾಣ್ತಾ ಇದ್ದ? ಆಮೇಲೆ ಪುಟ್ಮಲಿ, ಮೊದ್ಲು ಸಿನಿಮಾ ರಿಲೀಸ್ ಆಗ್ಬೇಕು, ಆಮೇಲೆ ಸ್ಟಾರ್ ಗಿರಿ ಬಂದು ಸ್ಟಾರ್ ಆಗೋದು. ಬಾಬಣ್ಣ ಮಾತ್ ಬರ್ತದೆ ಅಂತ ಮಾತಾಡ್ಬೇಡಿ, ನಾನು ಹೇಳೋದು ನೋಸಿ ಕೇಳಿ. ಅದೇನ್ ಹೇಳು, ನಮ್ ಬಾಬುಗೆ 5 ಸ್ಟಾರ್ ಕೊಟ್ಟವ್ರೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ. ಒಂದು ಬಾಣಲಿಗೆ ಎಣ್ಣೆ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಕಿ ಮುಚ್ಚುಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿ ಎಫ್ ಸಿ ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ತಕೊಳಕ್ ಬಂದವ್ರನ್ನ ಸುಮ್ನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿನ ವಾಸ ಆಗಿದ್ರೆ ತಾನೇ ಹೇಳಕ್ಕೆ, ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ.
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬುಡಲ್ಲ ಬುಡಲ್ಲ ಬುಡಲ್ಲ. ಇದನ್ನೆಲ್ಲ ಹೇಳ್ತಿದೀಯಲ್ಲ, ನೀ ಯಾರು? ನಾನು ಈ ಅಟ್ಟಿ ವಾಚ್ಮ್ಯಾನ. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು, ನೀನ್ ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ ಅವನೇ. ಅಯ್ಯೋ, ಅವನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.